ಇಷ್ಟೊತ್ತಲ್ಲಿ ಹಾಕೊಂಡು ನಾಳೆ ರಜೆ ಇದೆ, ಏನೋ ನಿನ್ ದಾರಿ ಬೇಕು, ನಿನ್ ಹಕ್ಕು, ನೀನ್ ಕೇಳು, ತಪ್ಪೇನಿಲ್ಲ. ಪಾಪ ಮಕ್ಕಳು ಇಷ್ಟೊತ್ತು ಇದುವರೆಗೂ ಬಂದಿಲ್ಲ ಸರ್. ರಜೆ ಇಲ್ಲ ಅಂದ್ರೆ ಕೂತ್ಕೊಂಡು ಅರ್ಥ ಇದೆ, ಮಾಡಲು ಅರ್ಥ ಇದೆ. ನಾಳೆ ರಜಾ, ನಾಳೆ ರಜಾ, ರಜಾ ಅಂತ ನಾವು ಕೇಳೋದೇ ತಪ್ಪೇಕಲ್ವಾ, ಎಲ್ಲರೂ ಬೇಕಲ್ವಾ ಅದಕ್ಕೆ. ಅಲ್ಲ ಸರ್, ಇವಾಗ ಕನ್ಸರ್ಟ್ ಇದುವರೆಗೂ ಜೆಸಿ ಟಿವಿ ಪ್ರಿನ್ಸಿಪಲ್ ಇವರು ಕಾಲ್ ಕೊಟ್ಟರೆ ತೆರವುಗಳು ನಡೆಸ್ತಾರೆ ಸರ್. ನಮ್ಮ ಹತ್ರ ಕಾಸು ಇಲ್ಲ ಸರ್, ಅದಕ್ಕೆ ಇಲ್ಲೇ ಅದಿಲ್ಲೇ ರಂಜಿತ್ ಅರ್ಥ ಮಾಡ್ಕೋ. ಯಾವೇಳೆ ಹೋಗ್ತಾರೆ ಬೇಡ, ನೀನು ಹಂಗೆ ನಾಳೆ ಇರ್ತಲ್ಲ ಇಲ್ಲ ಅಂದ್ರೆ ಪಾಪ ಚಿಕ್ಕ ಮುಂದೆ ಈಗ ಎರಡು ದಿವಸ ಕಾಲ ಸ್ಟೋರ್ ಆಗಿಲ್ಲ ಅಂದ್ರೆ ನಾವು ಮತ್ತೆ ಮುಂದೆ ಇದು ಮಾಡೋಣ. ತಹಸೀಲ್ದಾರ್ ಇದಾರೆ, ಅದ್ಮೇಲೆ ಡಿ ಸಿ ಸಾಹೇಬ್ರು ಎಸ್ ಸಾಹೇಬ್ರು ಇದಾರೆ, ಇವಾಗ ನೀನು ಆರಾಮಾಗಿ ಮನೆಗೆ ಬೇಡ. ಚಿಕ್ಕ ಮಗು ನಿಂದು ಹಕ್ಕು, ನೀವು ಕೇಳು, ನಾವೇನು ಬೇಡ ಅಂತ ಹೇಳಿಲ್ಲ. ಸೋಮವಾರ ಬೆಳಿಗ್ಗೆ ಬರ್ತಾರೆ ಸಾಯಂಕಾಲ ಬರ್ತಾರೆ, ಫೋನ್ ಮಾಡಿ ಹೇಳ್ತೀವಿ ನಿನ್ಗೆ ಏನು ತೊಂದ್ರೆ ನೋಡ್ಕೊಂತಾರ. ಒಂದ್ ಎರಡು ಇಲ್ಲಿ ಬೇಡ ನಡೆಯಿಲ್ಲ ಸೋಮವಾರ. ಅಷ್ಟು ರಿಕ್ವೆಸ್ಟ್ ಮಾಡ್ಲಿಲ್ಲ, ನೀವು ಕೇಳಿಲ್ಲ ನಾವು ನಿಮ್ ಗದೆ ಕೆಲಸ ಸರ್ ಹೇಳಿದ್ರ ನಮ್ಮ ತಹಸೀಲ್ದಾರ್ ಇಲ್ಲ ಅಂತ ನನ್ನ ವಾದ ಏನ್ ಗೊತ್ತಾ, ನಾಳೆ ರಜಾ. ಅಲ್ಲ ನೀವು ವ್ಯಾಪ್ತಿಗೆ ಬರಲ್ಲಪ್ಪ ಅಂದ್ರೆ ನಾವೇ ವ್ಯಾಪ್ತಿಗೆ ಬರಲ್ಲಪ್ಪ ನಾನು ಹೇಳ್ತೀನಿ, ಅಂದ್ರೆ ಹೇಳ್ಕೊಡೋದು ನಾನು ಬಂದು ನಾನೇ ಕೂತ್ಕೊಂಡು ಮಾತಾಡ್ತೀನಿ ಸಾಹೇಬ್ ಅಂತ. ಸರಿನಾ? ಅಲ್ಲ ಸರ್, ಇವರು ಕಸಬಾ ನಾವು ನನಗೆ ಗೊತ್ತಿಲ್ಲ ಅನ್ಬಿಟ್ಟು ನಾವೇ ಇವಾಗ ಮಕ್ಕಳನ್ನ ಕರ್ಕೊಂಡ್ಬಿಡೋಣ. ನೀನ್ ಬಾ, ನಾವು ಬರ್ತೀವಿ, ಬಂದೆ ನಾವು ಬರ್ತೀರಿ. ಸೋಮವಾರ ಅವ್ನಿಗೆ ರಾಜೀನ ಹೇಳ್ತೀನಿ ಸರ್, ಹಾಗೆ ಇದ್ಬಿಟ್ಟು ಸಾಹೇಬ್ ಹೇಳ್ತೀನಿ. ನಾನು ನಿಮ್ಗೆ ನಿಮ್ಗೂ ನೋಟ್ಸ್ ನಿಮ್ಗೆ ಒಂದು ಕೊಟ್ಟು ಪೇಜಿಗೆ ಒಂದು ಅಪ್ಡೇಟ್ ಕೊಟ್ಟು ಸೋಮವಾರ ಮೇಲೆ ಒಂದ್ ಮಾತು ಹೇಳ್ಬಿಡಿ ಸರ್, ನಮಗೆ ದಾರಿ ಇಲ್ಲ, ದಾರಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತಾಲೂಕು ಬೆಳಮಾರ್ನಹಳ್ಳಿ ಗ್ರಾಮ ವೇಮಗಲ್ ಹೋಬಳಿ ಕೋಲಾರ ತಾಲೂಕು. ಒಂದು ವರ್ಷದಿಂದ ನಮಗೆ ದಾರಿ ಇಲ್ಲ, ಮೂರು ಬಾರಿ ಇಲ್ಲಿಗೆ ನೋಟಿಸು ಕೊಟ್ಟಿದ್ದಾರೆ ಒತ್ತುವರಿ ತೆರವುಗೊಳಿಸೋಕ್ಕೆ, ಆದ್ರೂ ಬರ್ತಲ್ಲ. ಕಾಸು ಕೇಳ್ತಾ ಇದ್ರೆ 20,000 ಕೊಟ್ಟಿದ್ದೀವಿ ಆಲ್ರೆಡಿ ಜೆ ಸಿ ಪಿಗೆ ಎಲ್ಲ, ಆರ್ ಐಗೆ ಇನ್ನೂ 20,000 ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಇಲ್ಲ. ಅದಕ್ಕೆ ಇವತ್ತು ಡೇಟ್ ಇತ್ತು ಒತ್ತುವರಿ ತೆರವುಗೊಳಿಸೋಕೆ, ಇವತ್ತು ಡೇಟ್ ಇತ್ತು, 20,000 ಕೊಡ್ದಿದ್ರಕ್ಕೆ ಬಂದಿರಲ್ಲ. ಈ ಅರುಣ್ ಅಂತ ಜೆ ಸಿ ಪಿಗೆ ತೆರವುಗೊಳಿಸೋಕೆ, ಜೆ ಸಿ ಪಿಗೆ ಡೀಸೆಲ್ಗೆ ಖರ್ಚುಗಳಿಗೆ ಅವ್ರಿಗೆ ಬೇಕು, 20,000 ಬೇಕು, ಕೊಟ್ಟರೆ ಬರ್ತೇವೆ, ಅದು ಖರ್ಚಾಗೋಯ್ತು. ಮೊದ್ಲು 20,000 ಕೊಟ್ಟಿದ್ರೆ, ಈಗ ಮತ್ತೆ ಬರಕ್ಕೆ ಮತ್ತೆ 20,000 ಕೇಳ್ತಿದ್ದಾರೆ ಸರ್. ಒಂದು 6-7 ತಿಂಗಳಿಂದ ಇದೇ ತರ ಮಾಡ್ತಾ ಇದ್ದಾರೆ. ಆಮೇಲೆ ತಹಸೀಲ್ದಾರಿಗೆ 50 ಬಾರಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ವಾಟ್ಸಪ್ ಮೂಲಕ ನಾವು ಮೆಸೇಜ್ ಹಾಕಿದ್ವಿ, ನಮ್ಗೆ ರಿಪ್ಲೈ ಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲೇ ಇದುವರೆಗೂ ಇಲ್ಲೇ ಪ್ರತಿಭಟನೆ ಮಾಡಿದ್ರೆ ನಾವು ಇಲ್ಲೇ ಇದೀವಿ. ತಪ್ಪು ಅಂದ್ರೆ ನಮ್ಗೆ ಹೋಗಕ್ಕೆ ಮನೆಗೆ ಹೋಗಕ್ಕೆ ದಾರಿನೇ ಇಲ್ಲ, ಮನೆಗೆ ಹೋಗಿ ನಮ್ಮ ಮಗುಕ್ಕೆ ಅರ್ಧರಾತ್ರಿಯಲ್ಲಿ ಏನಾರ ಜ್ವರ ಏನಾದ್ರೂ ಬಂದ್ರೆ ನಾವ್ ಎಲ್ಗೆ ಹೋಗ್ಬೇಕು ಹೇಳಿ, ನಡ್ಕೊಂಬರಕ್ಕೂ ನಮಗ್ ದಾರಿ ಇಲ್ಲ. ಆದ್ರೆ ರಾಮಪ್ಪ ಅಂತ ಒಬ್ರು ಬಿಡ್ತಲ್ಲ, ಇನ್ನೆಲ್ಲ ಬಿಡ್ತಾರೆ, ರಾಮಪ್ಪ ಒಬ್ರು ಬಿಡ್ತಲ್ಲ. ಅವರು ಶೆಡ್ ಕಟ್ಬಿಟ್ಟಿದ್ದಾರೆ ದಾರಿಗೆ, ಇವರು ಒತ್ತುವರಿ ತೆರವುಗೊಳಿಸ್ತಾ ಇಲ್ಲ, ಅದು ಆಗ್ತಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಸರ್. ಪಂಚಾಯತಿಂದನೂ ಕೊಟ್ಟಿದ್ದಾರೆ, ನಾನು ಇಲ್ಲಿಗೂ ನಾನು ಕೊಟ್ಟಿದ್ದೀನಿ, ಆದ್ರೂ ಇವ್ರು ಮಾಡ್ತಲ್ಲ ಸರ್. ಬೆಳಿಗ್ಗೆ 11:00 ಬಂದಿದ್ವಿ ನಾವು,
ಇನ್ನ ಇಲ್ಲಿ 7 ಆಯ್ತು, ಇಲ್ಲೇ ಇದ್ವಿ ನಾವು. ಯಾರು ಏನು ಕೇಳಿಲ್ಲ. ಈಗ ಬಾಕ್ಲ ಹಾಕೋ ಟೈಮಲ್ಲಿ ಎದ್ದೋಗ್ರಿ, ನಿಮ್ದೇನ್ ಕೆಲ್ಸ ಹಂಗಿಂಗ್ ಅಂದ್ರು. ನಾವು ಈ ತರ ಬಂದಿದೀವಿ, ನಮ್ಗೆ ದಾರಿಲ್ಲ ಅಂತ ಅಂದಾಗ ಎಲ್ಲ ಬಾಕ್ಲಗ್ಲ ಹಾಕೊಂಡು ಹೋಗಿ, ಇವಾಗ ನಾವು ಆಚೆ ಹೋಗ್ದಿದ್ರಕ ಮತ್ತೆ ಬಂದು ನಮ್ಮ ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ನಾವು ಸೋಮವಾರ ಬಂದು ನಾವು ಇಲ್ಲೇ ಅವರಾತ್ರಿ ಧರಣಿ ಮಾಡ್ತೀವಿ ಸರ್. ರಂಜಿತ್ ಅಂತ ನಮ್ 32, ಇವ್ರ ಹೆಸರು ಲಾವಣ್ಯ ಅಂತ.